ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನದೇ ತಪ್ಪಾಗೋಯ್ತು, ಏನಾಯ್ತು ಅಂದ್ರೆ ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ ಬಾಲಾಜಿ ಅಂತ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನಾನ್ ನಿನಗೋಸ್ಕರ ಬಂದೆ ಬರ್ತೀನಿ, ನೀನ್ ನನಗ್ ಕಾಯಿಲೆ ಬೇಕು ಅಂತ ಹೇಳಿದ್ದ. ನಾನ್ ಕಾಯ್ತಾನೆ ಇದ್ದೀನಿ, ಅವನಿನ್ನೂ ಬಂದಿಲ್ಲ. ಇಷ್ಟೇ ಆಗಿದೆ ಶಿವಣ, ನನಗೆ ಕಷ್ಟ ಬಂತ ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿ ದುಡ್ಡಿಸ್ಕೊಂಡೆ. ಇದು ಬಿಟ್ರೆ ಇನ್ನೇನು ಮಾಡಿಲ್ಲ ಶಿವಣ, ನನ್ನ ಹಣೆ. ನಿನಗೆ ಒಳ್ಳೇದಾಗ್ಲಿ, ನೀನ್ ಸುಖವಾಗಿರ್ಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಪಾಪ ಆ ಮಾರ್ಗಿ ಮೇಡಮ್, ಬಾಲಾಜಿ ಬರ್ತಾನೆ, ಬಾಲಾಜಿ ನನ್ನ ಮದುವೆ ಆಗ್ತಾನೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಈಗ ಈ ವಿಷಯನ ಮಾರ್ಗಿ ಮೇಡಮ್ ಹ್ಯಾಂಗ್ ಹೇಳೋದು ಶಿವ? ಯಾಕೆಲ್ಲ ಒಂಥರ ಇದ್ದೀರಾ, ಏನಾಯ್ತು? ಓ, ಮಾರ್ಗಿ ಮದುವೆ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಬೇಕು ಅಂತನಾ? ಅದೆಲ್ಲ ಎಲ್ಲ ಆಗತ್ತೆ ಬಿಡಿ ಅಲ್ವಾ ಗಿರಿಜಾ ಅವ್ರೆ. ಅದೇವ್ರು ಇದ್ದಕ್ಕಿದ್ದಾಗೆ ನಮಗ್ ಸುಖ ಕೊಟ್ಬಿಡ್ತಾನ? ಚಾನ್ಸೇ ಇಲ್ಲ. ಕಾಶಿ ಸರ್, ನನ್ನ 10 ಲಕ್ಷ ಉಳ್ಕೊಳ್ತು ಅನ್ನೋ ಖುಷಿ ಜೊತೆಗೆ ನನ್ನ ಆಸೆಗಳು ಹಾಗೆ ಉಳ್ಕೊಳ್ತು ಅಂತ ಡಬ್ಬಲ್ ಖುಷಿ ನನಗೆ. ಆ ಖುಷಿಗೆ ಈ ಕಣ್ಣೀರು. ಈ ಹಳ ಕನ್ಸು ಅನ್ನೋದಿದೆಯಲ್ಲ, ಅದು ರಿಯಲ್ ಎಸ್ಟೇಟ್ ಇದ್ದಾಗೆ. ನಾವು ಕಟ್ಟೋ ಕನಸಿಗೆ ಒಳ್ಳೆ ಜಾಗ ಇದ್ರೆ ಸಾಲದು, ಅಕ್ಕಪಕ್ಕ ಇರೋರು ಕೂಡ ಸರಿಯಾಗಿರ್ಬೇಕು. ಇಲ್ಲ ಅಂದ್ರೆ ಕನ್ಸ್ ಕಟ್ಬೇಕಾಗಿರೋ ಜಾಗನ ನಂದಲ್ಲ ಇನ್ಯಾರ್ದು ಅನ್ಬಿಡ್ತಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.